ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಭರ್ಜರಿ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬರೋಬ್ಬರಿ 3,850 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗೆ ಕನ್ನಡಿಗರಿಗೆ ಹುದ್ದೆಗಳು ಎಷ್ಟಿವೆ ಮತ್ತು ಅದಕ್ಕೆ ಬೇಕಾದ ಅರ್ಹತೆಗಳೇನು ಮತ್ತು ಕ್ವಾಲಿಫಿಕೇಶನ್ ಏನು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಅದಕ್ಕೂ ಮೊದಲೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಪಕ್ಕದಲ್ಲೇ ಕಾಣ್ತಿರುವ ಬೆಲ್ ಐಕನ್ನ ಒತ್ತಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೋಬಹುದು ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜಾಬ್ ನೋಟಿಫಿಕೇಶನ್ ನೋಡೋದಾದ್ರೆ ನೋಡಿ, ರೆಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಅಂತಿದೆ. ಒಂದು ಸರ್ಕಲ್ ಬೇಸ್ಡ್ ಆಫೀಸರ್ನ ಒಂದು ಹುದ್ದೆಗೆ ಇಲ್ಲಿ ಕಾಲ್ ಫಾರ್ ಮಾಡಲಾಗಿದೆ ಸ್ನೇಹಿತರೆ. ನೋಡಿ, ನೋಡ್ಬೋದು ನೀವಿಲ್ಲಿ ಆನ್ಲೈನ್ ರಿಜಿಸ್ಟರ್ ಅಂದರೆ ಅಪ್ಲಿಕೇಶನ್ ಕಾಲ್ ಆಗಿರುವ ಡೇಟು 27/7/2020 16/8/2020 ಇದು ಮುಕ್ತಾಯ ದಿನಾಂಕ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ 1, 2, 3 ಅಂತ ಕೆಲವೊಂದು ನಿಯಮಗಳನ್ನ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ನ ಒಂದು ಅಫಿಷಿಯಲ್ ವೆಬ್ಸೈಟ್ನ ಒಂದು ಲಿಂಕ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ಲಿಂಕ್ನ ನೀವು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಬೋದು. ಸ್ನೇಹಿತರೆ, ಎಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿಯಾಗಿದೆ ಅಂತ ನೋಡೋದಾದ್ರೆ, ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಚೆನ್ನೈ, ಹೈದರಾಬಾದ್, ಹೀಗೆ ಹಲವಾರು ಕಡೆ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಲಾಗಿದೆ. ನೋಡಿ, ನಾವು ಮುಖ್ಯವಾಗಿ ಬೆಂಗಳೂರು, ಕರ್ನಾಟಕಕ್ಕೆ ನೋಡಿದರೆ ಟೋಟಲ್ 750 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಲಾಗಿದೆ. ಸ್ನೇಹಿತರೆ, ಇದು ಒಂದು ನೇರ ನೇಮಕಾತಿ ಆಗಿರೋದ್ರಿಂದ ಎಲ್ಲರೂ ಆರಾಮಾಗಿದ್ರಲ್ಲಿ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಂತರ ನೋಡೋದಾದ್ರೆ ನೋಡಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತಿದೆ. ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅಂದರೆ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಒಂದು ಬ್ಯಾಂಕ್ನಲ್ಲಿ ನೀವು 2 ಇಯರ್ಸ್ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನಾನು ಆಗಲೇ ಹೇಳಿದಾಗಲೇ ಕನ್ನಡಿಗರಿಗೆ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಲೋಕಲ್ ಲ್ಯಾಂಗ್ವೇಜ್ ಬರೋರಿಗೆ ಮಾತ್ರ ಈ ಹುದ್ದೆನ ಮೀಸಲಾಗಿ ಇಡಲಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು, ದ ಕ್ಯಾಂಡಿಡೇಟ್ ವಿಲ್ ಬಿ ಅಪ್ಲೈ ವೇಕೆನ್ಸಿ ಆಫ್ 1 ಸ್ಟೇಟ್ ಓನ್ಲಿ. ಅಂದರೆ ಒಬ್ಬ ವ್ಯಕ್ತಿ 1 ಸ್ಟೇಟ್ಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಬೇರೆ ಸ್ಟೇಟ್ ಅವರು ಈ ಸ್ಟೇಟ್ಗೆ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡೋದಾದ್ರೆ ನೋಡಿ, ಎನಿ ಗ್ರಾಜ್ಯುಯೇಷನ್ ಕೇಳಿದಾರೆ. ಅಂದರೆ ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್, ನಿಮ್ಮ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕು, ಇದು ಎಲಿಜಿಬಿಲಿಟಿ ಆಗುತ್ತೆ ಸ್ನೇಹಿತರೆ, ಎನಿ ಡಿಗ್ರಿ. ಸ್ನೇಹಿತರೆ, ಮತ್ತೊಂದು ಬಹುಮುಖ್ಯವಾದ ವಿಷಯ ಅಂದರೆ ಏಜ್ ಲಿಮಿಟ್. ಏಜ್ ಲಿಮಿಟ್ ಕೂಡ 30 ವರ್ಷ ಮೀರಿರಬಾರ್ದು ಅಂತ ಈ ನೋಟಿಫಿಕೇಶನಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ನಾನು ಹೇಳಿದಾಗೆ ಕನ್ನಡಿಗರಿಗೆ ಯಾಕೆ ಇದರಲ್ಲಿ ತುಂಬ ಒಳ್ಳೆ ಪ್ರಿಫರೆನ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಒಂದು ಡಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ 10th ಅಥವಾ 12th ಮಾರ್ಕ್ಸ್ ಕಾರ್ಡಲ್ಲಿ ನೀವು ಪರ್ಟಿಕ್ಯುಲರಾಗಿ ಒಂದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ, ಈ ರೀಜನಲ್ ಲ್ಯಾಂಗ್ವೇಜ್ಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದು ಕನ್ನಡಿಗರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ರಿಟರ್ನ್ ಟೆಸ್ಟ್ ಇರೋದಿಲ್ಲ, ಅದನ್ನೇ ಇದನ್ನ ನೋಟಿಫಿಕೇಶನ್ ಅಲ್ಲಿ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ, ದ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಶಾರ್ಟ್ ಲಿಸ್ಟ್ ಅಂಡ್ ಇಂಟರ್ವ್ಯೂ. ಮೊದಲು ನಿಮ್ಮ ಅರ್ಜಿ ಹಾಕಿದ ಮೇಲೆ ಅದು ಮಾರ್ಕ್ಸ್ಗಳ ಮೇಲೆ ಆಗಿರ್ಬೋದು, ನಿಮ್ಮ ಎಬಿಲಿಟಿಯ ಮೇಲೆ ಒಂದು ಶಾರ್ಟ್ ಲಿಸ್ಟ್ ರೆಡಿ ಮಾಡ್ತಾರೆ, ಇದ್ರ ಮೇಲೆ ಇಂಟರ್ವ್ಯೂ ಕರೀತಾರೆ. ಸ್ನೇಹಿತರೆ, ನನಗೆ ಅನ್ನಿಸ್ದಾಗೆ ಏನೊಂದು ರೈಟರ್ನ್ ಟೆಸ್ಟ್ ಮಾಡೋದೇ ಇಲ್ಲ ಅಂತ ಏನಿಲ್ಲ, ಅವರಿಗೆ ಅವಶ್ಯಕತೆ ಇದ್ರೆ ಮಾಡೋ ಸಂದರ್ಭ ಬಂದರೂ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟು, ನಮ್ಮ ಸ್ಯಾಲ್ರಿ ಬೇಸ್ಡ್ ಹೇಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ 23,700 ಶುರು ಆಗುತ್ತೆ. ಅಂದರೆ ಹತ್ತತ್ರ ನಮ್ಮ ಪೇ ಸ್ಕೇಲ್ 30,000 ಇರುತ್ತೆ ಅಂತಲೇ ಹೇಳ್ಬೋದು, ಒಳ್ಳೆ ಪೇ ಸ್ಕೇಲ್ ಸ್ನೇಹಿತರೆ. ಇದಕ್ಕೆ ಯಾರ್ಯಾರು ಒಂದು ಅರ್ಹರಾಗಿದ್ದೀರಾ ದಯಮಾಡಿ ಅರ್ಜಿ ಹಾಕಿ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಉದ್ಯೋಗಗಳು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಇದಕ್ಕೆ ಅರ್ಜಿ ಹಾಕೋದು ಸೂಕ್ತ ಅನಿಸುತ್ತೆ ಸ್ನೇಹಿತರೆ. ಇನ್ನೊಂದು, ಅಪ್ಲಿಕೇಶನ್ ಫೀಸ್ ನೋಡಿದರೆ SC/ST ಮತ್ತು PW ಅವ್ರಿಗೆ ನಿಲ್ಲಾಗಿರುತ್ತೆ. ಅಂದರೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಜನರಲ್, EWS, OBC ಅವ್ರಿಗೆ 750 ಫೀಸ್ಗಳನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ನೆಕ್ಸ್ಟು, ಹೌ ಟು ಅಪ್ಲೈ ಅಂತಿದೆ. ನಾನು ಮೊದಲೇ ಹೇಳಿದಾಗೆ ಈಗ 27
ಏಳು 2020 16 8 2020 ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಸಮಯ ಇದೆ. ನೀವು ಈ ವಿಡಿಯೋ ನೋಡ್ತಾ ಇದ್ದಂಗೆ ಅಪ್ಲೈ ಮಾಡೋದು ಸೂಕ್ತ ಅನ್ಸುತ್ತೆ. ಸೊ ನೆಕ್ಸ್ಟ್ ಗೈಡ್ಲೈನ್ಸ್ ಇದೆ, ಅಂದ್ರೆ ಆ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು, ಯಾವ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ನೀಡಿರ್ತೀನಿ ಸ್ನೇಹಿತರೆ, ಇದನ್ನ ಯೂಸ್ ಮಾಡ್ಕೊಬಹುದು. ಮತ್ತೆ ನೋಡಿ ಐ ಡಿ ಪ್ರೂಫ್ ಪಿ ಡಿ ಎಫ್ ನಲ್ಲೇ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಈ ತರ ಸಿಗ್ನೇಚರ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪೂರಾ ಗೈಡ್ಲೈನ್ಸ್ ನ ನಮ್ಗೆ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಇದನ್ನ ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ, ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟು ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ ಇದರಲ್ಲೂ ನಿಮ್ಗೆ ಏನಾದರೂ ಡೌಟ್ಗಳಿತ್ತು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಸ್ನೇಹಿತರೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕಲು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.